ಮತ್ತೆ ಒಂದು ಇದ್ರದ್ದು ಕಂಟಿನ್ಯೂಯೇಷನ್ ಅಂತಾನೆ ತಿಳ್ಕೊಳ್ಳಿ. ಡೈಲಿ ಏನೇನು ಹಾಕಿ ಹರ್ಬ್ಸ್ ಎಲ್ಲ ನೀರು ಕುಡಿಬಹುದು, ಅದರಿಂದ ಏನೇನು ಪ್ರಯೋಜನಗಳು ಬರುತ್ತೆ ಅಂತ ಅನ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ನಿಮಗೆ. ನಾನು ಮಾಡ್ತಾ ಇರೋ ಹೇರ್ ಆಯಿಲ್, ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಮತ್ತೆ ಬಾತ್ ಪೌಡರ್, ಇವಾಗ ನಾಲ್ಕು ಪ್ರಾಡಕ್ಟ್ಸ್ ನನ್ನ ಹತ್ರ ಇದೆ. ಹೇರ್ ಡೈ ಕೂಡ ಅಂದರೆ ನೀವು ಮನೇಲೇ ಹಚ್ಕೊಳ್ಳೋ ಥರ ಆರ್ಗಾನಿಕ್ ಹೇರ್ ಡೈ ಕೂಡ ಶಾರ್ಟ್ಲಿ ಬರುತ್ತೆ, ಅದೊಂದು ಸಂತೋಷದ ವಿಷಯ ಇದ್ರ ಜೊತೆನೆ ಹೇಳ್ತಾ ಇದ್ದೀನಿ. ಮತ್ತು ಹೇರ್ ಆಯಿಲ್ದೂ ಅಷ್ಟೇ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ. ತುಂಬ ಜನಕ್ಕೆ ಮಕ್ಕಳುಗಳಿಗೆಲ್ಲ ಸುಮಾರು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ನನ್ನ ವಾಟ್ಸಪ್ಪಲ್ಲಿ ಅವ್ರ ಮಕ್ಕಳುಗಳ ತಲೆ ಕೂದಲುಗಳು ಹೇಗೆ ಬೆಳೆದಿದೆ ಮತ್ತು ಇದು ಡ್ಯಾಂಡ್ರಫ್ ಎಲ್ಲ ಹೇಗೆ ಕ್ಯೂರ್ ಆಗಿದೆ ಅನ್ನೋದು ಕೂಡ ಫೋಟೋ ಸಮೇತ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ನನಗೆ ಮೆಸೇಜ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಬಂದಿರೋ ಮೆಸೇಜ್ ಒಬ್ಬರದ್ದು ತೋರಿಸ್ತಿದ್ದೀನಿ ನಾನು. ಹಾಯ್ ಗುಡ್ ಈವ್ನಿಂಗ್ ಮೇಡಮ್, ಐ ಗಾಟ್ ಹೇರ್ ಆಯಿಲ್ ಫ್ರಮ್ ಯು ಲಾಂಗ್ ಬ್ಯಾಕ್. ಮೈ ಡಾಟರ್ ವಿತ್ ಏಜ್ ಆಫ್ 11 ಸಫರಿಂಗ್ ಫ್ರಮ್ ವೈಟ್ ಹೇರ್ಸ್. ನೌ ಇಟ್ ಹ್ಯಾಸ್ ರೆಡ್ಯೂಸ್ಡ್ ಡ್ರಾಸ್ಟಿಕಲಿ ವಿತ್ ಗಾಡ್ಸ್ ಗ್ರೇಸ್ ಅಂಡ್ ಯುವರ್ ಎಫರ್ಟ್ಸ್ ಆಫ್ ಮೇಕಿಂಗ್ ಇನ್ ಆಯಿಲ್. ನೌ ಹರ್ ಹೇರ್ ಇಸ್ ಡಾರ್ಕನ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ನೀಡ್ 500 ml ಮೋರ್ ಆಯಿಲ್ ಅಂತ ಕೇಳಿದ್ದಾರೆ. ಹೀಗೆ ತುಂಬ ಮೆಸೇಜ್ಗಳು ಬಂದಿದೆ, ಒಂದೊಂದಾಗಿ ನಿಮಗೆ ತೋರಿಸ್ತಾ ಇರ್ತೀನಿ ನಾನು. ನನಗೆ ನಿಮ್ಮ ಸಪೋರ್ಟೇ ಒಂದು ಎನ್ಕರೇಜ್ಮೆಂಟ್ ನಂಗೆ ಆಯಿಲ್ ಮಾಡೋಕ್ಕೆ ಎಲ್ಲದಕ್ಕೂ. ಪ್ರತಿ ಒಂದು ಸರ್ತಿ ಆಯಿಲ್ ಮಾಡಬೇಕಾದ್ರೂ ನಿಮ್ಮ ಉತ್ತೇಜನದಿಂದ ನಾನು ಒಂದು ಹೊಸ ಹೊಸ ಹರ್ಬ್ಸ್ ಎಲ್ಲ ಸೇರಿಸ್ತಾನೆ ಬಂದಿದ್ದೀನಿ ಸ್ಟಾರ್ಟಿಂಗಿಂದ. ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಕ್ಕಿಂತನೂ ಇವಾಗ ನಾನು ಸೇರಿಸ್ತಾ ಇರೋ ಹರ್ಬ್ಸ್ ಎಲ್ಲ 14 ಜಾಸ್ತಿ ಆಗಿದೆ. ಅದು ಒಂದು ಸಂತೋಷದ ವಿಷಯ ಅಲ್ವಾ? ನನ್ನ ಹತ್ರ ಆಯಿಲ್ ತಗೊಂಡವ್ರಿಗೆ ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು, ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರಬೇಕು, ಹಾಗೂ ಅವ್ರಿಗೆ ಒಂದು ತಲೆ ಕೂದಲು ಉದುರುತ್ತೆ ಅನ್ನೋದೊಂದು ಒಂದು ದೊಡ್ಡ ಯೋಚನೆ ಆಗ್ಬಿಡುತ್ತೆ ಮಕ್ಕಳುಗಳಿಗೂ ಆಗಲಿ ಇಲ್ಲ ಯೌವನದಲ್ಲಿರೋರ್ಗೂ ಆಗಲಿ, ಆ ಪ್ರಾಬ್ಲಮ್ ಅವ್ರಿಗೆ ಸಾಲ್ವ್ ಆಗಲಿ ಅನ್ನೋದು ಒಂದೇ ಒಂದು ನನ್ನ ಆಸೆ. ನನ್ನ ಹತ್ರ ಆಯಿಲ್ ತಗೊಂಡವ್ರು ಯಾರು ಡಿಸಪಾಯಿಂಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನನಗೆ ತುಂಬ ಕಳಕಳಿ. ಅಂದು ಹೊಸ ಬ್ಯಾಚ್ ಆಯಿಲ್ ಸ್ಟಾರ್ಟ್ ಆಗ್ತಾ ಇದೆ, ಯಾರ್ಯಾರಿಗೆ ಆಯಿಲ್ ಬೇಕೋ ಅವರು ಕೆಳಗಡೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ಪ್ಲೀಸ್ ಮೆಸೇಜ್. ಕಾಲ್ ಮಾಡಿದ್ರೆ ಒಂದೊಂದ್ಸಲ ತೆಗಿಯಕ್ಕಾಗತ್ತೆ, ಒಂದೊಂದ್ಸಲ ತೆಗಿಯಕ್ಕಾಗಲ್ಲ, ಬೇರೆಯವ್ರ ಹತ್ರ ಇರುತ್ತೆ ಈ ನಂಬರ್. ಸೊ ಅದಕ್ಕೋಸ್ಕರ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಒಳ್ಳೆಯದು. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಒಂದು ನಂಬಿಕೆಲಿ ನಾ ವಿಡಿಯೋ ಯಾವಾಗಲೂ ಸ್ಟಾರ್ಟ್ ಮಾಡೋ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡೋ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಲಾಸ್ಟ್ ವಿಡಿಯೋ ಹಾಕ್ತೆ ನುಗ್ಗೆ ಸೊಪ್ಪಿಂದು ಸೂಪ್ ಮಾಡ್ಕೊಳ್ಳಿ ಮನೇಲಿ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಅದು ನಾನು ವಿಡಿಯೋ ಹಾಕಿರೋದು ಗೊತ್ತಾಯ್ತೋ ಇಲ್ಲವೋ, ನಮಗೆ ನೋಟಿಫಿಕೇಶನ್ ಬಂತೋ ಇಲ್ವೋ, ತುಂಬ ಜನ ಅದ್ರ ಪ್ರಯೋಜನ ಪಡ್ಕೊಂಡಿಲ್ಲ. ನಾನು ಇವಾಗ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆ ವಿಡಿಯೋ, ಹೋಗಿ ಚೆಕ್ ಮಾಡಿ ಎಲ್ಲರೂ ಮನೇಲಿ ಡ್ರಮ್ ಸ್ಟಿಕ್ ಸೂಪ್ ಪ್ರಿಮಿಕ್ಸ್ ಮಾಡಿಟ್ಕೊಳ್ಳಿ, ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಒಳ್ಳೆಯದು. ಇದು ಒಂದು ನನ್ನ ಕಳಕಳಿಯ ಮನವಿ ಅಷ್ಟೇ. ಯಾವಾಗಲೂ ಒಂದು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ನು ಇಲ್ಲದೆ ಅದರೊಂದು ಆರೋಗ್ಯಕರವಾದ ಸಂಗತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ವಿಡಿಯೋ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತಿಳಿಸ್ಲೇಬೇಕಾದಂಥ ವಿಷಯ ಈ ತಾಮ್ರದ ಪಾತ್ರೆಗಳಲ್ಲಿ ನೀರು ಕುಡಿಯೋದು ಯಾಕೆ ಅಂತ ಅಂದ್ಬಿಟ್ಟು. ನಿಮಗೆ ಗೊತ್ತು ನಾನು ಹೇರ್ ಆಯಿಲ್ ಎಲ್ಲ ಮಾಡ್ತಾ ಇದ್ದೀನಿ, ತುಂಬ ಜನಗಳು ಅದರ ಪ್ರಯೋಜನಗಳು ಪಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಒಂದು ಇದು ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನೀರು ಕುಡಿದ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೇಳ್ತಾ ನಿಮಗೆ ಒಂದು ಅರಿವಿಗೆ ಬರುತ್ತೆ. ಒಂದು ಮಕ್ಕಳಿಗೆಲ್ಲ ಬೇಗ ಒಂದು ತಲೆಗೆ ಹೋಗೋ ಅಂಥದ್ದು ಒಂದು 2-3 ಮಾತುಗಳನ್ನ ಹೇಳ್ಬಿಡ್ತೀನಿ. ಮನುಷ್ಯನಿಗೆ ಫಸ್ಟ್ ಸಿಕ್ಕಂತ ಒಂದು ಮೆಟಲ್ ಅಂತ ಅಂದರೆ ಈ ತಾಮ್ರ ಕಾಪರ್. ಇದರಲ್ಲಿ ಇರೋಷ್ಟು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಯಾವುದ್ರಲ್ಲೂ ಇಲ್ಲ. ಇದು ಒಂದೇ ಮೆಟಲಲ್ಲಿ ಇದೆ ಅಂತ ಹೇಳಿದ್ರೂ ಸುಳ್ಳಾಗೋದಿಲ್ಲ. ಮತ್ತು ಇದು ಒಂದೇ ಒರಿಜಿನಲ್ ಕ್ವಾಲಿಟಿನ ಒರಿಜಿನಲ್ ಇದನ್ನ ಪ್ರಾಪರ್ಟೀಸನ್ನ ಉಳಿಸ್ಕೊಂಡು ಬಂದಿರೋ ಮೆಟಲ್ಲು. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಮ್ಮ ಆರ್ಗನ್ಸ್ ಎಲ್ಲ ಕಾಪರ್ ನಮ್ಮ ಬಾಡಿಗೆ ಬೇಕೇ ಬೇಕು. ಕಾಪರ್ ಡಿಫಿಷಿಯನ್ಸಿ ಇದ್ರೆ ಏನೇನಾಗುತ್ತಂದ್ರೆ ಸ್ಕಿನ್ನಿಂದ ಹೇಳ್ತೀನಿ ವೈಟ್ ಪ್ಯಾಚಸ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ,
ಆಮೇಲೆ ಎಕ್ಸಿಮಾ, ಇದ್ರ ಜೊತೆಗೆ ನಮ್ಮ ತಲೆ ಕೂದಲಿಗೆ ಅವಶ್ಯಕವಾಗಿ ಬೇಕಾಗಿರೋದು ಈ ತಾಮ್ರ ಅಂತೂ ಬೇಕೇ ಬೇಕು. ತುಂಬಾ ಜನ ಮಕ್ಳುಗಳಿಗೂ ಹೇಳ್ತಾ ಇದ್ದೀನಿ, ಅಥವಾ ಈಗ ದೊಡ್ಡವ್ರಿಗೂ ಇದೊಂದು ವಿಷಯ ಅಂತ ತಿಳ್ಕೊಳ್ಳಿ. ಮಕ್ಳಿಗೆ ಯಾರಿಗೆ ಅರ್ಲಿ ಗ್ರೇಯಿಂಗ್ ಇರುತ್ತೆ, ತಲೆ ಕೂದಲು ತುಂಬಾ ಉದುರ್ತಾ ಇರುತ್ತೆ, ಕೂದಲಿನ ಸಮಸ್ಯೆ ಇರುತ್ತೆ, ಅವ್ರಿಗೆಲ್ಲ ಇವತ್ತಿಂದಾನೆ ತಾಮ್ರದ ಚೊಂಬಲ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಬೆಳಗ್ಗೆ ಎದ್ಕೊಡಿ, ಅಂದ್ರೆ ರಾತ್ರಿ ಎಲ್ಲ ಈ ತಾಮ್ರದ ಪಾತ್ರೆಯಲ್ಲಿ ನೀರಿರ್ಬೇಕು. ಅವಾಗಲೇ ಅದರ ಪ್ರಾಪರ್ಟೀಸ್ ಎಲ್ಲ ನೀರ್ ಎಳ್ಕೊಳ್ಳೋದು. ಬೆಳಗ್ಗೆ ಎದ್ದು ಮಕ್ಳುಗಳಿಗೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ ಈ ತಾಮ್ರದ ಚೊಂಬಿನ ತಾಮ್ರದ ಪಾತ್ರೆ ನೀರ್ ಕೊಡಿ. ಸುಮಾರು ಹೆಲ್ತ್ ಇಶ್ಯೂ ಸಾಲ್ವ್ ಆಗತ್ತೆ, ಹಾಗೆ ಈ ತಲೆ ಕೂದಲು ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ. ಫಸ್ಟ್ ಥಿಂಗ್ ನಾನು ಹೇಳಿದೆ, ಮಧ್ಯಪ್ರದೇಶ ಸರಿ ಇರಬೇಕು ತಲೆ ಕೂದಲು ಮತ್ತೆ ನಮ್ದು ಹೆಲ್ತ್ ಇಶ್ಯೂಸ್ ಎಲ್ಲ ಸರಿ ಹೋಗಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಈಗ ಲಿವರ್ಗೆ ಬರೋಣ. ಸೊ ಲಿವರ್ಗೆ ಬಂದ್ರೆ ಸೆಲ್ಯುಲೋಪ್ಲಾಸ್ಮಿನ್ ಅಂತ ಒಂದು ಪ್ರೋಟೀನ್ ಇದೆ ಲಿವರ್ನಲ್ಲಿ. ನಾವು ಆ ಕಾಪರ್ ಅಲ್ಲಿರೋ ನೀರ್ನ, ಅಂದ್ರೆ ಕಾಪರ್ ಪಾತ್ರೆಯಲ್ಲಿರೋ ನೀರು ಯಾವಾಗ ನಾವು ಕುಡಿತೀವಿ ಅದನ್ನ ಕಾಪರ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಅದು ಸೆಲ್ಯುಲೋಪ್ಲಾಸ್ಮಿನ್ ಲಿವರ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ಯಾವ್ಯಾವ ಆರ್ಗನ್ಸ್ಗೆ, ಕಣ್ಣಿಗೆ, ಕೂದಲಿಗೆ, ಸ್ಕಿನ್ಗೆ, ಯಾವ ಆರ್ಗನ್ಸ್ಗೆ ಕಾಪರ್ ಡಿಫಿಷಿಯನ್ಸಿ ಇದೆಯೋ ಅಲ್ಲಿಗೆಲ್ಲ ಸಪ್ಲೈ ಮಾಡುತ್ತೆ. ಇದಕ್ಕಿಂತ ಕಾಪರ್ ಬಗ್ಗೆ ತಿಳ್ಕೊಳಕ್ ಇನ್ನೇನ್ ಬೇಕಲ್ಲ. ನಾನಿವಾಗ ಈ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಪ್ರಯೋಜನಗಳು ಅಂತ ಐದು ಹೇಳ್ತೀನಿ, ಇಂಪಾರ್ಟೆಂಟ್ ಐದು ಹೇಳ್ತೀನಿ. ಸೊ ಐದರಲ್ಲೇ ಎಲ್ಲ ಫೀಲ್ಡ್ನೂ ಕವರ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಫಸ್ಟ್ ಥಿಂಗ್ ಏನಂದ್ರೆ, ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದ್ರೆ ನಮ್ಮ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ. ಹಾಗೆ ಸಂಧಿವಾಯು ಅಂತ ಹೇಳ್ತಾರೆ ನೋಡಿ, ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಲಕ್ವ ಹೊಡೆಯುತ್ತೆ ಅಂತ ನೋಡಿ, ಪ್ಯಾರಾಲಿಸಿಸ್ ಎಲ್ಲ ಆಗುತ್ತಲ್ಲ, ಅದನ್ನು ಕೂಡ ತಡೆಗಟ್ಟತ್ತಂತೆ. ಈ ಕಾಪರ್ ಡಿಫಿಷಿಯನ್ಸಿಯಿಂದನೇ ಇದೆಲ್ಲ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನನಗೆ ಆ ತರ ತಿಳುವಳಿಕೆ ಇಲ್ಲ, ಬಟ್ ಕಾಪರ್ ಇಂದ ನೀರು ಕುಡಿದ್ರೆ ಏನೇನ್ ಪ್ರಯೋಜನಗಳು ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಇವಾಗ ಯಾರನ್ನ ನೋಡಿದ್ರು ಥೈರಾಯ್ಡ್, ಯಾರನ್ನ ಕೇಳಿದ್ರು ಗಂಡಸರು, ಹೆಂಗಸರು, ಮಕ್ಕಳುಗಳಿಗೆ ಎಲ್ಲರಿಗೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಈ ಥೈರಾಯ್ಡ್ ಪ್ರಾಬ್ಲಮ್ನ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದ್ರೇ ಸ್ಟೆಬಿಲೈಸ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಶರೀರದಲ್ಲಿ ಒಂದೊಂದು ಇಂಟರ್ರಿಲೇಟೆಡ್, ಒಂದು ದೊಡ್ಡ ಫಿಸಿಕಲ್ ಸ್ಟ್ರಕ್ಚರ್, ಒಂದು ಮೆಷಿನ್ ತರ ಇರುತ್ತೆ. ಒಂದು ಆರ್ಗನ್ಸ್ ಸರಿ ಹೋಗದೆ ಹೋದ್ರೆ ಇನ್ನೊಂದು ಆರ್ಗನ್ಸ್ ಅದ್ರ ರಿಲೇಟೆಡ್ ಹಾಳಾಗ್ತಾ ಬರುತ್ತೆ. ಈ ಕಾಪರ್ ಡಿಫಿಷಿಯನ್ಸಿಯಿಂದನೇ ಥೈರಾಯ್ಡ್ ಬರುತ್ತೆ ಅಂತ ಹೇಳ್ತಾರೆ ತಿಳಿದವರು. ಸೊ ಅದಕ್ಕೆ ಇವತ್ತಿಂದ ಥೈರಾಯ್ಡ್ ಪ್ರಾಬ್ಲಮ್ ಯಾರ್ಯಾರಿಗಿದೆ ಅವರೆಲ್ಲರೂ ಕಾಪರ್ ಅಲ್ಲಿ ಪಾತ್ರೆನಲ್ಲಿ, ಅಂದ್ರೆ ತಾಮ್ರದ ಪಾತ್ರೆನಲ್ಲಿ ನೀರು ಕುಡಿಯೋ ಅಭ್ಯಾಸನ ರೂಢಿಸ್ಕೊಳ್ಳೋದು ಒಳ್ಳೇದು. ಕಾಪರ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದ್ರೆ TSH ಅಂತ ಇದೆಯಲ್ಲ, ಅದು ಕೂಡ ಆಕ್ಟಿವ್ ಆಗಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ಮನುಷ್ಯನಿಗೆ ಬೇಕಾಗಿರೋದು ಹೃದಯ ಪರಿಚಲನೆ ಎಲ್ಲ ಚೆನ್ನಾಗಿರ್ಲಿ ಅಂತ, ಹೃದಯ ನಾಳಗಳು ಎಲ್ಲ ಚೆನ್ನಾಗಿದ್ರೇನೆ ನಮ್ ಹಾರ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಅದನ್ನ ಸರಿ ಮಾಡೋ ಕೂಡ ಶಕ್ತಿ ಇದ್ರಲ್ಲಿದೆ ತಾಮ್ರದ ಪಾತ್ರೆಯಲ್ಲಿ. ನಮ್ದು ರಕ್ತ ಪರಿಚಲನೆ ಹೃದಯಕ್ಕಾಗೋದನ್ನ ಸರಿ ಮಾಡುತ್ತೆ. ಹಾಗೆ ಇದರಲ್ಲಿರೋ ತಾಮ್ರದ ಅಂಶ ಏನಾಗುತ್ತೆ ಅಂತ ಅಂದ್ರೆ, ಬ್ಲಡ್ ವೆಸಲ್ಸ್, ಹಾರ್ಟ್ ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಅದೆಲ್ಲ ಬ್ಲಾಕೇಜಸ್ ಎಲ್ಲ ಬರದೇ ಇರೋತರ ಇದರಲ್ಲಿರೋದು ಕಾಪರ್ ಅದನ್ನ ರಕ್ತನಾಳಗಳನ್ನ ಹಿಗ್ಗಿಸೋ ಶಕ್ತಿ ಕೂಡ ಇದೆಯಂತೆ. ಅಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಮನೇಲಿರೋ ಒಂದು 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 ಪಾತ್ರೆಯಿಂದ ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಬಹುದು ಅಂತ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಅಲ್ವಾ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟೀಸ್ ಇದರಲ್ಲಿ ತುಂಬಾ ಇದೆಯಂತೆ. ಆಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟೀಸ್ ಏನು, ನಮ್ಮ ಯೌವನ ಕಾಪಾಡ್ಕೊಳ್ಳೋದು. ಅಂದ್ರೆ ಇದರಲ್ಲಿ ನೀರು ಕುಡಿದ್ರೆ ಅರ್ಲಿ ಗ್ರೇಯಿಂಗ್ ಕಡಿಮೆ ಆಗುತ್ತೆ, ಗ್ರೇಯಿಂಗ್ ಕೂಡ ಕಮ್ಮಿ ಆಗುತ್ತೆ, ಕೂದಲು ಕಪ್ಪುಗಾಗುತ್ತೆ, ಹಾಗೂ ನಮ್ಮ ಚರ್ಮದಲ್ಲಿರೋ ಸುಕ್ಕುಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಚಿರ ಯೌವನ ಕಾಪಾಡ್ಕೊಳ್ಬಹುದು ತಾಮ್ರ ಚೊಂಬಲ್ಲಿ ನೀರು ಕುಡಿದ್ರೆ ಅನ್ನೋದು ಒಂದು ತತ್ವ ಅಷ್ಟೇನೆ. ನಾವು ವೆಯ್ಟ್ ಕೂಡ ಕಳ್ಕೊಳ್ಬಹುದು ಇದು ತಾಮ್ರದ ಚೊಂಬಲ್ಲಿ ನೀರು ಕುಡಿದ್ರೆ ಅಂತ ಹೇಳಿದೆ. ಸೊ ಅದು ಹೇಗಂತ ಅಂದ್ರೆ, ನಮ್ಮ ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ, ನಮ್ಮ ಬಾಡಿ ಎಲ್ಲಾದ್ರೂ ಇಂಟರ್ ರಿಲೇಟೆಡ್ ಅಂತ ಹೇಳಿದೆ, ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಮಾಡುತ್ತೆ. ಈ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಮಾಡಿದ್ರೆ ನಮ್ದು ಜೀರ್ಣಕ್ರಿಯೆನೂ ಜಾಸ್ತಿ ಆದ್ರೆ ಅದಕ್ಕಿಂತ ಇನ್ನೇನ್ ಬೇಕಲ್ವಾ ಸಣ್ಣ ಆಗಕ್ಕೆ. ಸೊ ವೆಯ್ಟ್ ರಿಡಕ್ಷನ್ ಅಲ್ಲೂ ಕೂಡ ಒಂದು ಮುಖ್ಯ ಪಾತ್ರನ ಈ ತಾಮ್ರ ವಹಿಸ್ತಾ ಇದೆ. ಇದ್ರ ಜೊತೆಗೆ ನಮ್ಗೆ ಅನಿಮಿಕ್ ಪ್ರಾಬ್ಲಮ್ ಇದ್ರೆ ಬ್ಲಡ್ನ ಕೂಡ ಜಾಸ್ತಿ ಮಾಡುತ್ತೆ. ಇದ್ರ ಜೊತೆಗೆ ನಮ್ಗೆ ರೋಗ ನಿರೋಧಕ ಶಕ್ತಿ ಕೂಡ ಈ ತಾಮ್ರ ಜಾಸ್ತಿ ಮಾಡುತ್ತೆ. ಇದು ಬೋನ್ ಮ್ಯಾರೋನ ಆಕ್ಟಿವ್ ಮಾಡುತ್ತೆ. ಬೋನ್ ಮ್ಯಾರೋ ಆಕ್ಟಿವ್ ಆದ್ರೆ ಅಂದ್ರೆ ನಮ್ಮ ಅಸ್ಥಿಮಜ್ಜೆ ಅದನ್ನ ಆಕ್ಟಿವ್ ಮಾಡುತ್ತೆ. ಅಸ್ಥಿಮಜ್ಜೆ ಜಾಸ್ತಿ ಆಕ್ಟಿವ್ ಆದ್ರೆ RBC ಆಟೋಮೆಟಿಕಲಿ ಪ್ರೊಡ್ಯೂಸ್ ಆಗುತ್ತೆ. RBC ಜಾಸ್ತಿ ಆದ್ರೆ
ನಮ್ಮ ಬಾಡಿನ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ. ಇದ್ರ ಜೊತೆ ನಾವು ಯಾವ್ದನ್ನ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಆರ್ ಬಿ ಸಿ ಕೌಂಟಿಂಗ್ ಅದೆಲ್ಲ ಜಾಸ್ತಿ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ಇದು ಆಂಟಿ ಕ್ಯಾನ್ಸರಸ್. ಇದ್ರಲ್ಲೆಲ್ಲ ನೀರ್ ಕುಡಿದ್ರೆ ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು ಅಂತ ಅಂದ್ಬಿಟ್ಟು ಆಯುರ್ವೇದ ಶಾಸ್ತ್ರದಲ್ಲೂ ಹೇಳಿದ್ದಾರೆ, ಹಾಗೆ ಕ್ಯಾನ್ಸರ್ ಅಸೋಸಿಯೇಷನ್ ಇಂದ ಕೂಡ ಹೇಳಿದ್ದಾರೆ. ಮತ್ತಿನ್ಯಾಕ್ ತಡ, ನಾವ್ ಇಷ್ಟೊಂದು ವಿಷಯ ತಿಳ್ಕೊಂಡ ಮೇಲೆ ನಾವು ತಾಮ್ರದ ಪಾತ್ರೆಯಲ್ಲಿ ನೀರ್ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೇಬೇಕಲ್ಲ. ಸೊ ಇವತ್ತಿಂದಾನೇ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಹೊಸದಾಗಿ ಇದು ಈ ಪಾತ್ರನ ತಂದಿದ್ದೀನಿ. ನನ್ನ ಹತ್ರ ಹಳೇದೆಲ್ಲ ಇತ್ತು, ಇದ್ರಲ್ಲಿ ಈ ಲೋಟದ ಯೂಸ್ ಮಾಡಿ ನೀರ್ ಕುಡಿತಾ ಇದ್ದೆ. ಆದ್ರೆ ನಿಮ್ಗೆಲ್ಲ ಒಂದು ಡೈಲಿ ಒಂದು ಇನ್ಫಾರ್ಮೇಶನ್ ಕೊಡೋಣ, ಯಾವ ತರ ಈ ತಾಮ್ರದ ಪಾತ್ರೆಗಳಲ್ಲಿ ನೀರ್ ಕುಡಿಯೋದ್ರ ಜೊತೆಗೆ ಅದನ್ನ ಇನ್ನೂ ಶಕ್ತಿಯುತವಾಗಿ ಹೇಗ್ ಮಾಡ್ಕೊಳ್ಬಹುದು ಅಂತ ನನ್ನ ವಿಡಿಯೋನಲ್ಲಿ ಒಂದೊಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಬಿಟ್ಟು ನಾನು ಈ ಪಾತ್ರೆ ತಂದಿರೋದು. ಈ ಪಾತ್ರೆಯಲ್ಲಿ ಯಾವ್ಯಾವ ತರ ನೀರ್ ಮಾಡ್ಕೊಳ್ಬಹುದು, ಮೆಡಿಸಿನಲ್ ವಾಟರ್ ಏನೇನ್ ಮಾಡ್ಕೊಳ್ಬಹುದು ಅಂತ ಅನ್ಬಿಟ್ಟು ನಾನು ವಿಡಿಯೋ ಹಾಕ್ದಾಗ್ಲೆಲ್ಲ ನಿಮ್ಗೆ ಮೆಸೇಜ್ ಕೊಡ್ತಾ ಇರ್ತೀನಿ. ನಾನು ಇಷ್ಟೊತ್ತ ತನಕ ಹೇಳಿರೋ ವಿಷಯಗಳೆಲ್ಲ ಅದು ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿರೋ ವಿಷಯಗಳು. ಸೊ ನಾನು ಅದಕ್ಕೆ ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ, ನಾವು ನಮ್ಮ ಹಿರಿಯರು ನಮ್ಮ ತಲತಲಾಂತರದಿಂದ ಏನೇನು ಆರೋಗ್ಯ ಎಲ್ಲಾದ್ರೂ ಕಾಪಾಡ್ಕೊಳ್ಳೋಕೆ ಬರಕ್ಕೆ ಏನೇನು ಅವ್ರು ಅನುಸರಿಸಿದ್ದಾರೆ ಅದೆಲ್ಲ ಅನುಸರಿಸಿದ್ರೆ ನಮ್ಗೆ ಆರೋಗ್ಯ ಸುಧಾರಿಸ್ಬಿಡುತ್ತೆ. ನಾವು ಹೊಸದೇನು ಕಲ್ಟಿವೇಟ್ ಮಾಡ್ಕೊಳ್ಳೋದೇ ಬೇಡ. ಆದ್ರೂ ಒಂದು ವಿಷಯವಾಗಿ ನಾನು ಇವತ್ತು ತಾಮ್ರದ ಪಾತ್ರೆನಲ್ಲಿ ನೀರ್ ಕುಡಿಯೋದ್ರ ಬಗ್ಗೆ ನಿಮ್ಗೆ ಹೇಳಿದೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆದ್ರೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.